ಶೃಂಗೇರಿ ತಾಲೂಕಿನ ಯಮಕನ್ಮರಡಿ ಕ್ಷೇತ್ರದ ಬಿಜೆಪಿ ಮಂಡಳ ವತಿಯಿಂದ ಕೇಂದ್ರ ಸಚಿವ ಸಜ್ಜನ ರಾಜಕಾರಣಿ ಸುರೇಶ್ ಅಂಗಡಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಹುಂದ್ರಿ ಅವರು, ನಮ್ಮ ನಾಡು ಕಂಡ ಸಜ್ಜನ ರಾಜಕಾರಣಿ ಕೇಂದ್ರ ಸಚಿವರಾದ ಸುರೇಶ್ ಅಂಗಡಿ ಅವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಸಚಿವರು ನಮ್ಮ ಜಿಲ್ಲೆಯ ಬಿಜೆಪಿಯ ನೇತಾರರು ಆದಂಥ ಸನ್ಮಾನ್ಯ ಶ್ರೀ ಸುರೇಶ್ ಅಂಗಡಿಜಿ ಅವರು ಅವರು ಮರಣದಿಂದ ನಮ್ಮ ಜಿಲ್ಲೆಗೆ ತುಂಬಲಾರದಂಥ ನಷ್ಟವನ್ನು ಆಗಿದೆ. ಮತ್ತು ಸುರೇಶ್ ಅಂಗಡಿಜಿ ಅವರು ಸತತ ನಾಲ್ಕನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ನಮ್ಮ ಜಿಲ್ಲೆಯಲ್ಲಿ ರೈಲ್ವೇದ ಒಂದು ಅತಿ ಅವಶ್ಯ ಇರುವಂಥ ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ. ಈಗ ಮೊನ್ನೆ ತಾನೇ 957 ಕೋಟಿ ರೂಪಾಯಿದ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ರೈಲ್ವೆಯನ್ನು ಹೊಸ ಯೋಜನೆಯನ್ನು ಹೊಸ ಮಾರ್ಗವನ್ನು ಅನುಮೋದನೆ ಪಡೆದುಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಏನಾದರೂ ಒಂದು ರಾಜ್ಯಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತೇಳಿ ಅವರ ಭಾಳ ಶ್ರದ್ಧಾಂಜಲಿ ಶ್ರಮವಹಿಸಿ ಮಾಡತ್ತಿದ್ದರು. ಇಂಥ ಟೈಮ್ದಲ್ಲಿ ಅವರನ್ನು ಕಳ್ಕೊಂಡು ನಾವು ಜಿಲ್ಲೆಯ ಎಲ್ಲರೂ ಜಿಲ್ಲೆಯ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಎಂಕನಮಡಿ ವಿಶೇಷವಾಗಿ ಎಂಕನಮಡಿ ಮಂಡಲದಿಂದ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಯುವಕ ಮಿತ್ರರು, ಬಿಜೆಪಿಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಅವರ ಒಂದು ಆತ್ಮಕ ಶಾಂತಿ ಸಿಗಲೆಂದೇ ಎಲ್ಲರೂ ಕೇಳ್ಕೊಳ್ತಾ ದೇವರ ಭಗವಂತ ಅವರಿಗೆ. ಶ್ರೀಶೈಲ ಎಂಕನಮಡಿ ಬಿಜೆಪಿ ಮಂಡಲ ಅಧ್ಯಕ್ಷರು ಮಾತನಾಡಿ, ಅಂಗಡಿಯವರು ಅಪರೂಪದ ರಾಜಕಾರಣಿಗಳು ಎಂದು ಹೊಗಳಿದರು. ಸತತವಾಗಿ 4 ಬಾರಿ ಲೋಕಸಭೆಗೆ ಆಯ್ಕೆಯಾದಂಥ ಶ್ರೀ ಸುರೇಶ್ ಅಂಗಡಿಯವರು ಇವತ್ತಿಗೆ ಅಕಾಲಿತ ಮರಣ ಆದಾಗ ವಿಷಾದವಹಿಸುತ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಸತತವಾಗಿ ನಮಗೆ ಭಾಳ ಅನುಕೂಲ ಆಗಿತ್ತು. ಅಂಥ ವ್ಯಕ್ತಿ ನಾವು ಕಳ್ಕೊಳ್ಳೋದಕ್ಕೆ ರೈಲ್ವೆ ಖಾತೆ ಮಿನಿಸ್ಟರ್ ಅಂದ್ರೆ ದೊಡ್ಡ ಹುದ್ದೆನೇ ಸಿಕ್ಕಿತ್ತು ನಮ್ಮ ಕರ್ನಾಟಕ, ನಮ್ಮ ಬೆಳಗಾವಿ ಜಿಲ್ಲೆಗೆ ಅಂತ ತುಂಬಲಾರದ ನಷ್ಟ ಆಗೈತಿ. ಇದಕ್ಕೆ ಅವರಿಗೆ ಭಗವಂತ ಆತ್ಮಶಾಂತಿ. ಈ ಸಂದರ್ಭದಲ್ಲಿ ಬಿಜೆಪಿ ಯುವಧುರೀಂದ್ರಾದ ಕಲ್ಗೌಡ ಬಸನಗೌಡ ಪಾಟೀಲ್, ಯಲ್ಲಪ್ಪ ಗಡ್ಕರಿ, ಹಿರಿಯರಾದ ಶಶಿಕಾಂತ್ ಮಠಪತಿ, ಮಹಾವೀರ್ ನಾಶಿಪುಡಿ, ಕಾಪ್ಸಿ ಈರಣ್ಣ, ಧರ್ಮಗೌಡ ಪಾಟೀಲ್, ಬಿಜೆಪಿ ಮಂಡಳದ ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿನಿಧಿ ನೀಲಕಂಠ ಭೂಮಣ್ಣವರ್, ಸತ್ಯಂ ಟಿವಿ ಪಾಶ್ಚಾಪುರ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.